ಪೂರ್ತಿಯಾಗಿ ಸಕ್ಕರೆ ಪಾಕವನ್ನೆಲ್ಲ ಹೇರಿದಂತಹ ಗುಲಾಬ್ ಜಾಮೂನ್ ಹೇಗಾಗಿದೆ ನೋಡಿ, ಜಾಸ್ತಿ ಬಿಜಿ ಬಿಜಿ ಕೂಡ ಆಗಲಿಲ್ಲ, ಹುಡಿ ಕೂಡ ಆಗಲಿಲ್ಲ. ಫ್ರೆಂಡ್ಸ್, ನೀವಿಲ್ಲಿ ಕಾಣ್ತಾ ಇರುವಂತಹ ಗುಲಾಬ್ ಜಾಮೂನ್ ಉಂಟಲ್ಲ, ಇದು ನಾವು ಮನೆಯಲ್ಲಿಯೇ ತಯಾರು ಮಾಡಿದಂತಹ ಗುಲಾಬ್ ಜಾಮೂನ್ ಆಯ್ತಾ. ಪೇಟೆಯಿಂದ ಇನ್ಸ್ಟೆಂಟ್ ಆಗಿ ಸಿಗುವಂತಹ ಮಿಕ್ಸನ್ನು ಉಪಯೋಗವೇ ಮಾಡಲಿಲ್ಲ. ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನೀವೇ ನೋಡಿ, ಒಂದು ತೆಗೆದು ನೋಡುವ. ಒಳ್ಳೆ ಹತ್ತಿಯ ರೀತಿಯಲ್ಲಿ ಮೆತ್ತಗಾಗಿ ಉಂಟು, ಹೊಡೆದು ನೋಡುವ ಹೇಗುಂಟದ್ದು ನೋಡಿ. ಆ ಪಾಕವನ್ನೆಲ್ಲ ಹೀರಿ ಭಾರಿ ಫಸ್ಟ್ ಆಗಿದೆ. ಈ ರೀತಿಯಾಗಿರುವಂತಹ ಗುಲಾಬ್ ಜಾಮೂನನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋಲಿ ನಾವು ನೋಡಲಿಕ್ಕಿದ್ದೇವೆ. ಬನ್ನಿ, ಸ್ವಲ್ಪ ಹಾಲಿನ ಹುಡಿ ಮತ್ತು ಒಂದು ಗ್ಲಾಸ್ ಹಾಲು ಉಂಟು ಅಂತೇಳಿದರೆ ನಮಗೆ ಗುಲಾಬ್ ಜಾಮೂನು ಮಾಡಿಕೊಳ್ಬೋದು. ಇಲ್ಲಿ ಹಾಲಿನ ಹುಡಿ ಸಿಕ್ಕಿದೆ ಅಂದರೆ ಮಕ್ಕಳು ಮತ್ತು ಬಾಣಂತಿಯರಿರುವಂಥವರಿಗೆ ಈ ಕರ್ನಾಟಕದಲ್ಲಿ ನಮಗೆ ಹಾಲಿನ ಹುಡಿ ಮನೆಗೆ ಕೊಡ್ತಾರಲ್ಲ, ಅದನ್ನು ಉಪಯೋಗಿಸಿಕೊಂಡು ಇವತ್ತು ಗುಲಾಬ್ ಜಾಮೂನು ಮಾಡುವಂಥದ್ದು. ಮೊದಲಿಗೊಂದು 4 ಕಪ್ಪಿನಷ್ಟು ಹಾಲಿನ ಹುಡಿಯನ್ನು ತಗೊಳ್ತೇನೆ. 3 ಇನ್ನೀಗೆ ಹಾಲಿನ ಹುಡಿಗೆ ಹಾಲನ್ನು ಸೇರಿಸಿಕೊಂಡು ಪೇಸ್ಟ್ ಮಾಡಿಕೊಳ್ಳುವಂಥದ್ದು. ಕಾಳೆಲ್ಲ ಕಟ್ಟದ ರೀತಿಯಲ್ಲಿ ಮಾಡಿಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಲು ಹಾಕಿಕೊಂಡು ನೋಡಿಕೊಂಡು ಮಾಡಿದರೆ ಆಯಿತು. ಒಂದು ವೇಳೆ ಹಾಲಿನ ಹುಡಿ ಇಲ್ಲ ಅಂತೇಳಿ ಆದರೆ ಉಂಟಲ್ಲ, ಒಳ್ಳೆ ಮಂದವಾಗಿರುವಂಥ ಹಾಲಿದ್ದರೆ ಅದರಲ್ಲಿ ಕೂಡ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈಗ ಈ ರೀತಿಯಾಗಿ ಆದರೆ ನಮಗೆ ಸುಲಭವಾಗಿ ಮಾಡಿಕೊಳ್ಬೋದು ಅಂತೇಳಿ ಸ್ವಲ್ಪ ಸ್ವಲ್ಪವೇ ಹಾಲು ಹಾಕಿ ನೋಡಿ, ಹಾಲಿನ ಹುಡಿಯನ್ನು ಈ ರೀತಿಯಾಗಿ ಮಾಡಿಕೊಂಡದ್ದು. ಇನ್ನೀಗ ಇದಕ್ಕೊಂದು 4 ಚಮಚದಷ್ಟು ತುಪ್ಪವನ್ನು ಸೇರಿಸಿಕೊಳ್ತೇನೆ. ಇನ್ನೀಗ ಇದನ್ನು ಸ್ವಲ್ಪ ಕಾಯಿಸಿಕೊಳ್ಳಿಕ್ಕೆ ಉಂಟು, ಹಾಗೆ ಅಡಿಯೆಲ್ಲ ಕೂತ್ಕೊಳ್ಳದ ರೀತಿಯಲ್ಲಿ, ಹಾಗೆ ಒಂದು ಸ್ವಲ್ಪ ಪರಿಮಳಕ್ಕೆ ತಕ್ಕ 4 ಚಮಚ ತುಪ್ಪ. ಇನ್ನೀಗ ಚಿಕ್ಕ ಬೆಂಕಿಯಲ್ಲಿ ಇಟ್ಟುಕೊಂಡು ಇದನ್ನು ಸ್ವಲ್ಪ ಹೊತ್ತು ಕಾಯಿಸಿಕೊಳ್ಬೇಕು. ತುಂಬ ಗಟ್ಟಿಯಾಗಲಿಕ್ಕೆಲ್ಲ ಇಲ್ಲ, ಸ್ವಲ್ಪ ಬೆಣ್ಣೆ ಆದ ರೀತಿಯಲ್ಲಿ ಬರಬೇಕು. ನೋಡಿ, ಒಂದು 5 ನಿಮಿಷಗಳಷ್ಟೊತ್ತು ಕಾಯಿಸಿ ಆಯಿತು. ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಉಂಟು ನೋಡಿ. ಇನ್ನೊಂದು ಸ್ವಲ್ಪ ಆಗಬೇಕು, 1 ನಿಮಿಷ ನೋಡಿ. ಈ ರೀತಿಯಾಗಿ ಬೆಣ್ಣೆ ಹದಕ್ಕೆ ಬಂದಾಗುವಾಗ ಇದನ್ನು ಇಳಿಸಿಕೊಳ್ತೇನೆ, ಸರಿಯಾಗಿ ತಣಿಲಿ. ಫ್ರೆಂಡ್ಸ್, ಇನ್ನೀಗ ನಮಗೆ ಜಾಮೂನಿಗೆ ಬೇಕಾಗುವಂಥ ಸಕ್ಕರೆ ಪಾಕ ಮಾಡುವ. ಸಕ್ಕರೆ ನಾನೀಗ 2 ಕಪ್ಪು ಇದರಲ್ಲಿ ಹಾಲಿನ ಹುಡಿ ತಗೊಂಡಿದ್ದೆ, ಅದೇ ಕಪ್ಪಿನಲ್ಲಿ 6 ಕಪ್ಪಿನಷ್ಟು, 5-6 ಕಪ್ಪಿನಷ್ಟು ಸಕ್ಕರೆಯನ್ನು ತಗೊಳ್ತೇನೆ. ಆಮೇಲೆ ನಮಗೆ ಜಾಮೂನು ಸರಿಯಾಗಿ ಮುಳುಗಿಕೊಳ್ಬೇಕಲ್ಲ, ಸಕ್ಕರೆ ಸರಿಯಾಗಿ ಮುಳುಗಿ ನಿಲ್ಲುವಷ್ಟು ನೀರು. ಜಾಮೂನಿನ ಉಂಡೆ ಎಲ್ಲ ಮಾಡಿದ ಮೇಲೆ ಸಕ್ಕರೆ ಪಾಕದಲ್ಲಿ ಹಾಕ್ತೇವಲ್ಲ, ಸಕ್ಕರೆ ಪಾಕದಲ್ಲಿ ಸರಿಯಾಗಿ ಮುಳುಗಿ ನಿಲ್ಲುವಷ್ಟು ಸಕ್ಕರೆ ಪಾಕ ಬೇಕು ನಮಗೆ. ಹಾಗಾಗಿ ಸಕ್ಕರೆಯನ್ನು ಕಡಿಮೆ ಮಾಡಬಾರ್ದು, ನೀರು ಕೂಡ ಕಡಿಮೆ ಮಾಡಬಾರ್ದು. ಸಕ್ಕರೆ ಪಾಕಕ್ಕೆ ಹಾಕಲಿಕ್ಕೆ ನಾನಿಲ್ಲಿ ವೆನಿಲ್ಲಾ ಕೋಡುಗಳನ್ನು ಉಪಯೋಗಿಸ್ತೇನೆ. ಬೇಕಾದ ಫ್ಲೇವರ್ ಹಾಕಿಕೊಳ್ಬೋದು, ಕೇಸರಿಯ, ಏಲಕ್ಕಿಯ, ನಿಂಬೆಹುಳಿ, ಶುಂಠಿಯ, ಯಾವುದು ಬೇಕಾದ್ರೆ ಹಾಕ್ಬೋದು. ನಾನಿಲ್ಲಿ ವೆನಿಲ್ಲಾ ಕೋಡುಗಳನ್ನು ಉಪಯೋಗಿಸ್ತೇನೆ. ನೀವೆಲ್ಲರೂ ವೆನಿಲ್ಲಾ ಎಸೆನ್ಸು ಹೀಗಿರೋದನ್ನೆಲ್ಲ ನೋಡಿರ್ಬೋದು ಹೆಚ್ಚಿನವರು. ಹೀಗೆ ವೆನಿಲ್ಲಾ ಅಂತ ಹೇಳಿದರೆ ಅದು ಈ ರೀತಿಯಾಗಿ ಕೋಡಿನ ರೀತಿಯಲ್ಲಿ ಇರ್ತದೆ ನೋಡಿ. ಇದು ಸರಿಯಾಗಿ ಒಣಗಿಸಿ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿಸಿ ಬಂದಂತಹ ವೆನಿಲ್ಲಾ ಕೋಡುಗಳು. ವೆನಿಲ್ಲಾ ಕೋಡನ್ನು ಈ ರೀತಿಯಾಗಿ ನಡುವಿನಿಂದ ಸಿಗಿಬೇಕು, ಸಿಗಿದಾಗುವಾಗ ಅದರ ಫ್ಲೇವರ್ ಸರಿಯಾಗಿ ಬರ್ತದೆ. ವೆನಿಲ್ಲಾದ ಫ್ಲೇವರ್ ಅಂತ ಹೇಳಿದ್ರೆ ಉಂಟಲ್ಲ ಅಷ್ಟು ಘಮ ಕೈಯಲ್ಲೆಲ್ಲ. ಈಗ ನಾನೊಂದು ಹೀಗೆ ತುಂಡು ಮಾಡಿ ಹಾಕಿದ್ದೆ ನೋಡಿ, ಅದರ ಪರಿಮಳ ಭಯಂಕರ ಬರ್ತಾ ಉಂಟು. ಅದೇ ರೀತಿಯಲ್ಲಿ ಇದು ಸುಮಾರು ವರ್ಷ ಹಳೆತ್ತಾದರೂ ಕೂಡ ಎಂತ ಆಗೋದಿಲ್ಲ. ವೆನಿಲ್ಲಾದ ಬಗ್ಗೆ ಡೀಟೇಲ್ಡಾಗಿ ನಾವು ಇನ್ನೂ ಕೂಡ ಸ್ಟಡಿ ಮಾಡಬೇಕು, ಅಂದರೆ ಅದರ ಬಗ್ಗೆ ತಿಳುವಳಿಕೆ ಇರುವವರಿದ್ದಾರೆ ಊರಲ್ಲಿ ಕೂಡ. ಇದು ನಮಗೆ ಎಂತ ಆಗೋದಿಲ್ಲ ನೋಡಿ, ಸರಿಯಾಗಿ ಡ್ರೈ ಆಗಿ ಚಂದಕ್ಕೆ ಏರ್ಟೈಟಾಗಿ ಎಲ್ಲ ಇಟ್ಟುಕೊಂಡು ಉಂಟಲ್ಲ. ಸುಮಾರು ವರ್ಷ ಹಳೆತ್ತು ಕೂಡ ಇರುವವರಿದ್ದಾರೆ, ನಮ್ಮ ಊರಿನಲ್ಲಿದ್ದಾರೆ, ತುಂಬ ಹಳೇ ವೆನಿಲ್ಲಾಗಳನ್ನು ಕೂಡ ಈಗ ಕೂಡ ಸ್ಟಾಕ್ ಮಾಡುವವರು. ಹಾಲಿನ ಹುಡಿಯ ಮಿಶ್ರಣ ನೋಡಿ, ತಣ್ಣದಾಗುವಾಗ ಇಷ್ಟು ಗಟ್ಟಿ ಆಯಿತು, ಆಗ ಇಷ್ಟು ಗಟ್ಟಿ ಇರಲಿಲ್ಲ. ಇನ್ನೀಗ ನಾವು ಇದನ್ನು ಸರಿಯಾಗಿ ನಾದಿಕೊಳ್ಬೇಕು, ಆ ಗಂಟು ಗಂಟಿನ ರೀತಿಯಲ್ಲಿರುವುದೆಲ್ಲ ಬಿಡುವ ರೀತಿಯಲ್ಲಿ ಸರಿಯಾಗಿ ನಾದಿಕೊಳ್ತೇನೆ. ಸಕ್ಕರೆ ಪಾಕ ಸರಿಯಾಗಿ ಕುದಿದು ಒಂದು ಅಂಟು ಪಾಕದ ರೀತಿಯಲ್ಲಿ ಬಂದರೆ ಸಾಕು, ಮತ್ತು ಜಾಸ್ತಿ ನೂಲು ಪಾಕ ಹಾಗೆಲ್ಲ ಆಗಲಿಕ್ಕಿಲ್ಲ ಇದಕ್ಕೆ. ಮತ್ತು ಸಕ್ಕರೆ ಪಾಕ ನೂಲು ಪಾಕ ಎಲ್ಲ ಬಂದರೆ ಜಾಮೂನಿಗೆ ಜಾಮೂನು ಅದನ್ನು ಹೀರಿಕೊಳ್ಳೋದಿಲ್ಲ, ಅದಕ್ಕೆ ಇಷ್ಟೇ ಆದರೆ ಸಾಕು ನೋಡಿ, ಅಂಟಾದರೆ ಸಾಕು ಸ್ವಲ್ಪ. ಇದೀಗ ಹಾಲಿನ ಮಿಕ್ಸನ್ನು ಸರಿಯಾಗಿ ನಾದಿ ನೋಡಿ, ಯಾವುದೇ ರೀತಿಯಲ್ಲಿ ಗಂಟಿಲ್ಲದ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ನಾವು ಮೈದಾವನ್ನು ಸೇರಿಸಲಿಕ್ಕೆ ಉಂಟು, ಮೈದ ಅಥವಾ ಗೋಧಿ ಹುಡಿ ಚೆನ್ನಾಗಿ ಗಾಳಿಸಿಕೊಂಡೇ ಸೇರಿಸಿಕೊಳ್ಳೋದು. ಈಗ 2 ಕಪ್ಪಿನಷ್ಟು ಮೈದಾವನ್ನು ತಗೊಳ್ತೇವೆ ಇಲ್ಲಿ, ಯಾಕೆಂತೇಳಿದರೆ 4 ಕಪ್ಪಿನಷ್ಟು ಹಾಲಿನ ಹುಡಿ, ಅದನ್ನು ಸರಿಯಾಗಿ ಕಾಯಿಸಿ ಈಗ ಗಟ್ಟಿ ಮಾಡಿ ಆಗುವಾಗ ಅದು 2 ಕಪ್ಪಿನಷ್ಟು ಆಯಿತು, ಅಷ್ಟೇ ಪ್ರಮಾಣದಲ್ಲಿ ಮೈದ ಹುಡಿಯನ್ನು ಸೇರಿಸಿಕೊಳ್ಳೋದು. ಮೈದ ಹುಡಿ ಆಗೋದಿಲ್ಲ ಅಂತೇಳಿ ಆದರೆ ಗೋಧಿ ಹುಡಿಯನ್ನು ಕೂಡ ಮಾಡಿಕೊಳ್ಬೋದು, ಆದರೆ ಮೈದ ಹುಡಿಯಲ್ಲಿ ಸ್ವಲ್ಪ ಫಿನಿಷಿಂಗ್ ಜಾಸ್ತಿ ಇರ್ತದೆ. ಇನ್ನೀಗ ಇದೇ ಮೈದ ಹುಡಿಗೆ ಸ್ವಲ್ಪ ಒಂದು 1/2 ಸ್ಪೂನಿನಷ್ಟು, 1/2 ಟೀಸ್ಪೂನಿನಷ್ಟು ಸೋಡಾ ಹುಡಿಯನ್ನು ಸೇರಿಸಿಕೊಳ್ಳೋದು. ಇದಕ್ಕೆ ಸೋಡಾ ಹುಡಿಯನ್ನು ಸ್ವಲ್ಪ ಸೇರಿಸೋದು ತುಂಬ ಅಗತ್ಯ ಉಂಟು, ಯಾಕೆಂತೇಳಿದರೆ ಸೋಡಾ ಹುಡಿ ಸೇರಿಸದಿದ್ದರೆ ನಮಗೆ ಗುಲಾಬ್ ಜಾಮೂನು ಗಟ್ಟಿಯಾಗಿ ಬಂದಿತ್ತು. ಸೋಡಾ ಹುಡಿ ಸೇರಿಸೋದ್ರಿಂದ ಸಾಫ್ಟ್ನೆಸ್ ಬರ್ತದೆ ಅಂತ ಹೇಳುವಂಥದ್ದು. ಸೋಡಾ ಹುಡಿ ಮತ್ತು ಮೈದ ಹುಡಿಯನ್ನು ಒಟ್ಟಿಗೆ ಗಾಳಿಸೋದು ಯಾಕೆಂತೇಳಿದರೆ ನಾವು ಉಂಡೆಲ್ಲ ಮಾಡಿದಮೇಲೆ ಎಣ್ಣೆಯಲ್ಲಿ ಬಿಡ್ತೇವಲ್ಲ, ಆ ಸಂದರ್ಭದಲ್ಲಿ ಎಣ್ಣೆಯಲ್ಲಿ ಒಡೆಯುವಂಥ ಚಾನ್ಸಸ್ ಇರ್ತದೆ ಹಾಗೆ ಹಾಕಿದರೆ. ಅದಕ್ಕೋಸ್ಕರ ಸರಿಯಾಗಿ ಗಾಳಿಸಿ ಸೇರಿಸಿಕೊಂಡ್ರೆ ಧೈರ್ಯ ಆಯಿತು.
ಮೈದಾ ಮತ್ತು ಹಾಲಿನ ಮಿಕ್ಸು ಚೆನ್ನಾಗಿ ಮಿಕ್ಸ್ ಆಗಿಕೊಳ್ಬೇಕು, ಅಂದರೆ ಸರಿಯಾಗಿ ನಾದಿಕೊಳ್ಬೇಕು. ಇದು ಎಷ್ಟು ಗಟ್ಟಿಯಲ್ಲ ನಮಗೆ ಹಿಟ್ಟು, ಅದಕ್ಕಿನ್ನು ಸ್ವಲ್ಪ ಹಾಲೆಲ್ಲ ಸೇರಿಸಿಕೊಳ್ಳಿಕ್ಕುಂಟು. ಚಪಾತಿ ಹಿಟ್ಟಿನ ಹದಕ್ಕಿಂತಲೂ ಮೆತ್ತಾಗಿರುವಂತಹ ಹಿಟ್ಟಿನ ಹದಕ್ಕೆ ಬರಬೇಕು ಇದೀಗ ಸರಿಯಾಗಿ ಬೆರೆಸಿ. ಹಿಟ್ಟನ್ನೆಲ್ಲ ಸರಿಯಾಗಿ ನಾದಿ ಆಯಿತು ಬೇಕಾದಾಗೆ. ಈಗ ನೋಡಿ ಹಿಟ್ಟಿನ ಹದ ಹೇಗುಂಟು ಅಂತೇಳಿ. ಚಪಾತಿ ಹಿಟ್ಟಿಗಿಂತಲೂ ಮೆದುವಾಗಿರುವಂತಹ ಹಿಟ್ಟು. ಇನ್ನೀಗ ಇದನ್ನು ನೈಸಾಗಿ ಉಂಡೆ ಮಾಡಿಕೊಳ್ಬೇಕು. ನಾವು 3-4 ಜನ ಇದ್ದೇವೆ ಉಂಡೆ ಮಾಡಲಿಕ್ಕೆ. ಎಲ್ಲ ಕೂಡ ಒಂದೇ ರೀತಿಯ ಉಂಡೆ ಆದರೆ ನಮಗೆ ಹುರಿಯುವಾಗ ಕೂಡ ಸುಲಭ ಆಗ್ತದೆ. ನೈಸಾಗಿರುವಂತಹ ಉಂಡೆ ಆಗಬೇಕು, ಒಳ್ಳೆ ನೈಸಾಗಿ ನಾಜೂಕಾಗಿ ಮಾಡಿಕೊಳ್ಬೇಕು. ನಾಜೂಕಾಗಿ ಮಾಡಿಕೊಂಡ್ರೆ ನಮಗೆ ಉಂಡೆ ಎಣ್ಣೆಯಲ್ಲಿ ಹುರಿಯುವಾಗ ಒಡೆಯದ ರೀತಿಯಲ್ಲೆಲ್ಲ ಆಗಿ ಬರ್ತದೆ. ಈ ರೀತಿಯಾಗಿ ಮೇಲ್ಪದರದಲ್ಲಿ ಕ್ರ್ಯಾಕ್ ಎಲ್ಲ ಇರಬಾರ್ದು. ಒಂದೇ ಹದದ ಉಂಡೆ ನೋಡಿ. ಒಳ್ಳೆ ನೈಸಾಗಿರುವಂತಹ ಉಂಡೆ ಬೇಕು ಅಂತ ಹೇಳಿ ಆದರೆ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆಯ ಪಸೆಯನ್ನು ಮಾಡಿಕೊಂಡು ಉಂಡೆ ಮಾಡಿದ್ರುಂಟಲ್ಲ, ಒಳ್ಳೆ ನೈಸಾಗಿ ಬರ್ತದೆ. ಮತ್ತು ಒಂದು ವೇಳೆ ನಿಮಗೆ ಹಿಟ್ಟು ಸ್ವಲ್ಪ ಸಮಯ ಹೋದಾಗೆ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತದೆ, ಆಗ ನೈಸ್ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಹಾಲುಂಟು ಅಂತ ಹೇಳಿದರೆ ಸ್ವಲ್ಪ ಚಿಮುಕಿಸಿಕೊಂಡು ಪುನಃ ನಾದಿ ಪುನಃ ಉಂಡೆ ಮಾಡಿಕೊಳ್ಬೋದು. ಫ್ರೆಂಡ್ಸ್ ಈಗ ನೋಡಿ ನಮಗೆ ಉಂಡೆ ಎಲ್ಲ ಮಾಡಿ ಆಯಿತು. ಆಲ್ಮೋಸ್ಟ್ ಒಂದೇ ಸೈಜಿನ ಉಂಡೆ ಮಾಡಿಕೊಂಡು, ಸ್ವಲ್ಪ ದೊಡ್ಡ ಹೆಚ್ಚು ಕಮ್ಮಿ ಎಲ್ಲ ಉಂಟು. ಆದರೂ ಕೂಡ ನೋಡಿ ಈ ರೀತಿಯಾಗಿ ಉಂಡೆ ರೆಡಿಯಾಗಿದೆ. ಇನ್ನೀಗ ಎಣ್ಣೆ ಕೂಡ ಒಲೆಯಲ್ಲಿ ಇಟ್ಟಾಗಿದೆ. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ನಾನೀಗ ಈ ಉಂಡೆಯನ್ನು ಇದಕ್ಕೆ ಬಿಡ್ತೇನೆ. ಬಿಡುವಂಥದ್ದು ನೋಡಿ, ನಾವು ಈಗ ಎಣ್ಣೆಯಿಂದ ತೆಗೆಯುವಂಥ ಜಾರಿನಲ್ಲಿ ಹಾಕಿಕೊಂಡದ್ದು. ಯಾಕೆಂತ ಹೇಳಿದರೆ ಒಂದೊಂದು ಹಾಕಿಕೊಂಡು ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿದರೆ ಎಲ್ಲ ಕೂಡ ಒಂದೇ ರೀತಿಯಾಗಿ ನಮಗೆ ಆಗಿ ಸಿಗ್ತದೆ. ನೋಡಿ ಸರಿಯಾಗಿ ಎಲ್ಲವೂ ಕೂಡ ಸರಿಗೆ ಜಾರಿಯಿಂದ ಬಿಟ್ಟು ಉರುಳಲಿಕ್ಕೆ ಶುರುವಾದ ಮೇಲೆ ಇದನ್ನು ಹೀಗೆ ಬಿಟ್ಟುಕೊಳ್ತೇನೆ ಕೆಳಗೆ. ಇದೇ ರೀತಿಯಲ್ಲಿ ಸಣ್ಣ ಬೆಂಕಿಯಲ್ಲಿ ಹುರಿದು ಬರಲಿ ಅದು. ಹೀಗೆ ಮೇಲೆಯಿಂದ ಹೀಗೆ ಮಾಡಿದರೆ ಆಯಿತು, ಗೋಳಿಯ ರೀತಿಯಲ್ಲಿ ಎಲ್ಲವೂ ಕೂಡ ಉರುಟು ಉರುಟಾಗಿ ಎಲ್ಲ ಕಡೆ ಕೂಡ ಬೇಯಬೇಕು. ಅದು ನೋಡಿ ಬಣ್ಣ ಎಲ್ಲ ಈ ರೀತಿಯಾಗಿ ಬಂದಾಗುವಾಗ ತೆಗಿಬೋದು. ನೋಡಿ ಯಾವುದೇ ರೀತಿಯ ಒಡಿಲೆಲ್ಲ ಇಲ್ಲ, ಸರಿಯಾಗಿ ಬೇಯಬೇಕು ಚಿಕ್ಕ ಬೆಂಕಿಯಲ್ಲಿ ಅಷ್ಟೇ. ಎರಡನೇ ಸೆಟ್ಟು ಎಣ್ಣೆಯಲ್ಲಿ ಬಿಟ್ಟಿದ್ದು ತೆಗಿಲಿಕ್ಕಾಗುವ ಹೊತ್ತಿಗೆ ಆಗಲಿಕ್ಕಾಗುವಾಗ ಮೊದಲನೇ ಸೆಟ್ಟನ್ನು ನಾವು ಸಕ್ಕರೆ ಪಕ್ಕಕ್ಕೆ ಹಾಕಿಬಿಡ್ಬೋದು. ನೋಡಿ ಇದು ರೆಡಿಯಾಗಿದೆ, ಇದನ್ನು ಸಕ್ಕರೆ ಪಕ್ಕಕ್ಕೆ ಹಾಕಿಕೊಳ್ತೇನೆ. ನಾವು ಮಾಡಿದಂತಹ ಉಂಡೆಯನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕಲಿಕ್ಕಾಗುವ ಹೊತ್ತಿನಲ್ಲಿ ಸಕ್ಕರೆ ಪಾಕ ಸಾಧಾರಣ ತಣ್ದಿರಬೇಕು. ಹೂ ಬಿಸಿ ಅಂತ ಹೇಳ್ತೇವಲ್ಲ, ಅದಿದ್ದರೆ ತೊಂದರೆ ಇಲ್ಲ. ಅಂದರೆ ತುಂಬ ಬಿಸಿ ಇರಬಾರ್ದು, ಕುದೀತಾ ಇದ್ದರೆ ಹಾಕಿದ ಕೂಡಲೇ ಒಡೆದು ಹೋಗುವಂಥದ್ದು ಇರ್ತದೆ, ಮತ್ತು ಸಕ್ಕರೆ ಪಾಕವನ್ನು ಹೀರುವುದಿಲ್ಲ ಉಂಡೆಗಳು. ಗುಲಾಬ್ ಜಾಮೂನ ಹೆಚ್ಚಿನೆಲ್ಲ ಕೆಲಸ ಕೂಡ ನಮಗಾಯಿತು. ಇನ್ನೊಂದು ಮುಖ್ಯವಾದಂತಹ ಕೆಲಸ ಒಂದುಂಟು, ತಿನ್ನೋದೊಂದು ಬಾಕಿ ಉಂಟು. ಅದಕ್ಕೆ ಮಾತ್ರ ಕಾಯಲೇಬೇಕು, ಒಂದು 4-5 ಗಂಟೆಗಳಷ್ಟು ಇದು ಸಕ್ಕರೆ ಪಾಕವನ್ನು ಹೀರಲಿಕ್ಕೆ ಬಿಡಬೇಕು. ಆಗ ಸರಿಯಾಗಿ ಹೀರಿದಂತಹ ಜೇನಿನ ರೀತಿಯಲ್ಲಿ ಆಗಿ ಈ ಗುಲಾಬ್ ಜಾಮೂನ್ ರೆಡಿ ಆಗ್ತದೆ. ಹಾಗೆ ಅದನ್ನು ಮುಚ್ಚಿರ್ತೇನೆ, ಒಂದು 5 ಗಂಟೆ ಕಳೆದು ನೋಡುವ ಹೇಗಾಗಿದೆ ಅಂತ. ಬೆಳಿಗ್ಗಿನ ಹೊತ್ತಿನಲ್ಲಿ ಗುಲಾಬ್ ಜಾಮೂನ್ ಮಾಡಿಟ್ಟದ್ದು, ಇದೀಗ ಸರಿಯಾಗಿ ಸಂಜೆ ಹೊತ್ತಿನ ಒಂದು 4-5 ಗಂಟೆಗಳಷ್ಟೊತ್ತು ಬಿಟ್ಟಾಗುವಾಗ ನೋಡಿ ಪಾಕ ಎಲ್ಲ ಹೀರಿ ಪರ್ಫೆಕ್ಟಾಗಿ ಬಂದಿದೆ. ಪೂರ್ತಿಯಾಗಿ ಸಕ್ಕರೆ ಪಾಕವನ್ನೆಲ್ಲ ಹೀರಿದಂತಹ ಗುಲಾಬ್ ಜಾಮೂನ್ ಹೇಗಾಗಿದೆ ನೋಡಿ. ಜಾಸ್ತಿ ಬಿಜಿ ಕೂಡ ಆಗಲಿಲ್ಲ, ಹುಡಿ ಕೂಡ ಆಗಲಿಲ್ಲ. ಇನ್ನೂ ಕೂಡ ಸ್ವಲ್ಪ ಹೊತ್ತು ಇಟ್ಟರೆ ಇನ್ನೂ ಕೂಡ ಸಕ್ಕರೆ ಪಾಕವನ್ನು ಹೀರಿಕೊಳ್ತದೆ. ಅದು ನೀವು ಹೇಗೆ ತಿನ್ಬೋದು ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಭಾರಿ ಒಳ್ಳೆಯದಾಗಿದೆ, ಆ ವೆನಿಲ್ಲದ ಫ್ಲೇವರ್ ಎಲ್ಲ ಸರಿಯಾಗಿ ಸಿಗ್ತಾ ಉಂಟು. ಹಾಗೆ ಫ್ರೆಂಡ್ಸ್, ಮನೆಯಲ್ಲಿಯೇ ತಯಾರು ಮಾಡಿರುವಂಥ ಈ ಗುಲಾಬ್ ಜಾಮೂನ್ ರೆಸಿಪಿ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಹಾಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬಟ್ಟೆ ಬಟ್ ಚಾನಲ್ ನೀವು ಹೊಸೊಬ್ಬರಾಗಿದ್ದರೆ ಖಂಡಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.